ಕೊರೋನಾದಿಂದ ದುಖಾನ್ ಬಂದ್ ಬದುಕು ಬರ್ಬಾದು ಇದು ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಜೇಬಲ್ಲಿ ದುಡ್ಡಿಲ್ಲ ಕೈಯಲ್ಲಿ ಕಾಸಿಲ್ಲ ಕೊರೋನಾದಿಂದಾಗಿ ಕೆಲಸನೂ ಇಲ್ಲ ವ್ಯಾಪಾರನೂ ಇಲ್ಲ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಆಗಿ ಡಲ್ಲೋ ಡಲ್ ಅಂಗಡಿ ಹೋಟೆಲ್ ಓಪನ್ ಆದರೂ ಕೂಡ ಜನರು ಬರ್ತಾ ಇಲ್ಲ ಆಟೋಗಳು ಖಾಲಿ ಖಾಲಿ ಇವೆ ಬಸ್ ನಿಲ್ದಾಣ ಕೂಡ ಬಿಕೋ ಅಂತಿದೆ ಸದಾ ಗಿಜುಗುಡ್ತಾ ಇದ್ದಂತ ಬೆಂಗಳೂರು ಹೆಂಗಾಗೋಯ್ತಲ್ಲ ಅಂತ ಚಿಂತಿಸುವಂತಾಗಿದೆ ಹೇಗಿದೆ ಹಾಗಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಪಬ್ಲಿಕ್ ಟಿವಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಜನ ಆಟೋ ಹತ್ತುತ್ತಾ ಇಲ್ಲ ಆದಾಯನೂ ಸಿಗ್ತಾ ಇಲ್ಲ ಸಾವಿರ ರೂಪಾಯಿ ದುಡಿಮೆ ಇತ್ತು ಸರ್ ನಮ್ದು ಈಗ 200 ರೂಪಾಯಿ ಕೂಡ ನಮಗೆ ಸಿಗ್ತಾ ಇಲ್ಲ ಇದು ಆಟೋದವರ ಪರಿಸ್ಥಿತಿ ಫೈನ್ ಖರ್ಚು ಬದುಕೆ ಕಷ್ಟವಾಗೋಯ್ತಲ್ಲ ಅಂತ ಕೇಳ್ಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸ್ಥಿತಿ ಹೇಗಿದೆ ನೀವೇ ನೋಡಿ ಕರೋನಾದ ನಡುವೆ ಬದುಕನ್ನ ಕಟ್ಟಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಉದ್ಭವವಾಗಿದೆ ಕರೋನಾದ ಎಫೆಕ್ಟ್ ಇನ್ನೂ ಮುಗ್ದಿಲ್ಲ ವ್ಯಾಪಾರ ವಹಿವಾಟುಗಳು ಆಗ್ತಿಲ್ಲ ಜನ ಹೊರಗಡೆ ಬರ್ತಿಲ್ಲ ಬಿಸಿನೆಸ್ ಗಳು ಆಗ್ತಿಲ್ಲ ಬೆಂಗಳೂರಲ್ಲೂ ಸಹ ಅದೇ ರೀತಿಯ ಪರಿಸ್ಥಿತಿ ಅದರಲ್ಲೂ ಆಟೋ ಚಾಲಕರ ಪರಿಸ್ಥಿತಿ ಇನ್ನೂ ದುಸ್ತರ ಆಟೋಗಳಿಗೆ ಜನ ಬರ್ತಿಲ್ಲ ಇಲ್ಲಿ ನಿಮಗೆ ದೃಶ್ಯಗಳಲ್ಲಿ ನಿಮಗೆ ತೋರಿಸಬಹುದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಟೋಗಳು ಆಟೋ ಸ್ಟ್ಯಾಂಡ್ಗಳಲ್ಲಿ ನಿಂತುಕೊಂಡಿರುವಂತದ್ದು ಬೆಳಗ್ಗೆ ಬಂದು ಸಂಜೆವರೆಗೂ ಇದೇ ರೀತಿ ಕಾದು ಕಾದು ಪ್ರಯಾಣಿಕರಿಲ್ಲದೆ ವಾಪಸ್ ಹೋಗುವಂತ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಇರುವಂತದ್ದು ಕಾರಣ ಇಷ್ಟೇನೆ ಕರೋನಾ ಇದೆ ಕರೋನಾನ ಸಂದರ್ಭದಲ್ಲಿ ಕರೋನಾದಿಂದ ಜನ ಹೊರಗಡೆ ಬರೋದು ಕಡಿಮೆ ಮಾಡಿದ್ದಾರೆ ಈ ಓಲಾ ಊಬರ್ಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಬೆಂಗಳೂರಿನ ಪ್ರಮುಖ ಟ್ರಾನ್ಸ್ಪೋರ್ಟ್ ಆಗಿತ್ತು ಬಿಎಂಟಿಸಿ ಮತ್ತು ಮೆಟ್ರೋ ಜೊತೆಗೆ ಈಗಾಗಲೇ ಇನ್ನೂ ಸಾಕಷ್ಟು ಎಂಎನ್ಸಿ ಕಂಪನಿಗಳು ಮತ್ತು ಐ ಟಿ ಬಿ ಟಿ ಸೆಕ್ಟರ್ಗಳು ಕ್ಲೋಸ್ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಅಲ್ಲೇ ಇರೋದ್ರಿಂದ ಆಟೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಇಲ್ಲಿ ಆಟೋ ಚಾಲಕರಿದ್ದಾರೆ ಅವರನ್ನೇ ಕೇಳೋಣ ಈಗ ಕರೋನಾ ಒಂದು ಮಟ್ಟಕ್ಕೆ ಎಲ್ಲ ಅನ್ಲಾಕ್ ಮಾಡಿದ್ರು ಜನ ಬರ್ತಿದ್ದಾರೆ ಸರ್ ಆಟೋಗಳಲ್ಲಿ ಆಟೋಗಳು ಜನ ಹತ್ತುತ್ತಾ ಇಲ್ಲ ಸರ್ ಜನ ಜಾಸ್ತಿ ಹತ್ತುತ್ತಾ ಇಲ್ಲ ಆಟೋಲ್ಲೇ ಮತ್ತು ಒಂದು ಬಸ್ ನಾಲ್ಕು ಜನ ಬಿಟ್ಟರೆ ಯಾರು ಬರ್ತಾ ಇಲ್ಲ ಅಲ್ಲಲ್ಲಲ್ಲಿ ಎಳಿತಾ ಇದ್ದಾರೆ ಮತ್ತು ಜನಗಳಿಗೆ ಅವ್ರಿಗೆ ಭಯ ಬಂದುಬಿಟ್ಟಿದೆ ಜನಗಳೇ ಅವರವ್ರ ಮನೇಲಿ ಇದ್ದುಬಿಟ್ಟಿದ್ದಾರೆ ಅವರೇ ಲಾಕ್ಡೌನ್ ಆಗಿಬಿಟ್ಟಿದ್ದಾರೆ ಮನೆಗಳಲ್ಲಿ ಜನ ಯಾರು ಬಸ್ಸಲ್ಲಿ ಬರ್ತಾ ಇಲ್ಲ ಜೀವನ ಮಾಡೋದು ಎಷ್ಟು ಕಷ್ಟ ಆಗ್ತಿದೆ ಸರ್ ಯಾಕಂದರೆ ನಿಮಗೆ ಡೈಲಿ ಎಷ್ಟು ಬಿಸ್ನೆಸ್ ಆಗ್ತಿತ್ತು ಈಗ ಎಷ್ಟಾಗುತ್ತೆ ಸರ್ ಸರ್ ಅವಾಗೆಲ್ಲ ಒಂದು 500 ರೂಪಾಯಿವರೆಗೂ ದುಡಿದ ಸಂಜೆವರೆಗೂ ಇವತ್ತು 100-300 ರೂಪಾಯಿ ದುಡಿದ ಕಷ್ಟ ಆಗ್ಬಿಟ್ಟಿದೆ ಈಗ ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಿದ್ರಿ ಪ್ರಯಾಣಿಕರೇ ಇಲ್ಲ ಹೇಗೆ ಅನಿಸುತ್ತೆ ಸರ್ ಪ್ರಯಾಣಿಕರು ಇಲ್ಲ ಜನ ಇಲ್ಲ ನಮಗೆ ದುಡಿಮೆ ಇಲ್ಲ ಈ ಕಡೆ 100-200 ತಗೊಳೋದು ಖರ್ಚಿಗೂ ಸಾಕಾಗಲ್ಲ ಏನಿಲ್ಲ ಮನೆ ಖರ್ಚು ನೋಡೋದು ನಮ್ಮ ಖರ್ಚು ನೋಡೋದು ಇಲ್ಲ ಆಟೋ ಆಟೋ ಖರ್ಚು ನೋಡೋದು ಇಲ್ಲಿ ಎಲ್ಲ ನಿಲ್ಲಿಸಿಲ್ಲ ಎಲ್ಲಿ ನಿಲ್ಲಿಸಿದ್ರೆ ನೋ ಪಾರ್ಕಿಂಗ್ ಫೈನ್ ತಗೊಂಡೋಗ್ತಾರೆ ಫೋಟೋ ತಗೊಂಡೋಗ್ತಾರೆ ಫೋಟೋ ತಗೊಂಡ್ರೆ 500 ರೂಪಾಯಿ ಕೇಸ್ ಅಂತಾರೆ ಮಿನಿಮಮ್ 1000 ರೂಪಾಯಿ ಕೇಸ್ ಅಂತಾರೆ ಪಾರ್ಕಿಂಗ್ ನಮ್ಗೆ ಎಲ್ಲೂ ಇಲ್ಲ ಸರ್ವತೆ ಇಲ್ಲ ಖಾಲಿ ಹೋಗ್ಬೇಕು ಬರೀ ಖಾಲಿ ಸುತ್ತಾಡಬೇಕು ಇದೇ ಮಾಡ್ಬೇಕಷ್ಟೇ ಸರ್ಕಾರದಿಂದ ಏನು ಸಬ್ಸಿಡಿ ಕೊಡ್ತೀವಿ ಆಟೋ ಚಾಲಕರು ಅದು ಬಂದಿದೆ ಸರ್ ನಮ್ಗೆ ಇನ್ನೂ ಬಂದಿಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಇನ್ನೇನು ಬಂದಿಲ್ಲ ಇನ್ನು ಯಾವಾಗ ಬರ್ತದೆ ಗೊತ್ತಿಲ್ಲ ನಮ್ಗೆ ಬರೋದು ಬೇಡ ಈ ಫೈನ್ ಹಾಕೋದು ಬೇಡ ಅವರು ಅವರು 200 ರೂಪಾಯಿ ನಮ್ಗೆ 5000 ಕೊಡ್ದಾರು ಚಿಂತೆ ಇಲ್ಲ ಈ ಫೈನ್ ಹಾಕೋದನ್ನ ಈ 500,000 ಕಮ್ಮಿ ಮಾಡ್ಬೇಕು ಸರ್ ಅವರು ಭಾಳ ಕಷ್ಟ ಆಗುತ್ತೆ 200 ರೂಪಾಯಿ ದುಡಿಯೋಕ್ಕಾಗಲ್ಲ ಒಂದ್ಸಲ ಪೊಲೀಸರು ಬರ್ಕೊಬಿಟ್ರೆ ಬುಕ್ಕೊಳಗೆ ಅದು ಬಂದು ಎಷ್ಟಾಗುತ್ತೆ ಹೇಳಿ 500 ರೂಪಾಯಿ ಒಂದು ದಿನಕ್ಕೆ 200 ಸಂಪಾದನೆ ಮಾಡಿ ನಮ್ಮ 300-300 ರೂಪಾಯಿ ಸಾಲ ಮಾಡಿ ಫೈನ್ ಕಟ್ಟಬೇಕು ಇದಿಷ್ಟು ಆಟೋ ಚಾಲಕರು ಹೇಳ್ತಿರುವಂಥದ್ದು ಪ್ರಯಾಣಿಕರು ಬರ್ತಿಲ್ಲ ಇದರಲ್ಲಿ ಫೈನ್ಗಳ ರೇಟ್ ಬೇರೆ ಜಾಸ್ತಿ ಆಗಿದೆ ಒಂದೊಂದು ಕಡೆ 500 ರೂಪಾಯಿ ಫೈನ್ ಹಾಕಿದ್ರೆ ನಮಗೆ ದಿನಕ್ಕೆ ಬರೀ 100-200 ರೂಪಾಯಿ ಸಂಪಾದನೆ ಆಗುತ್ತೆ ಫೈನ್ ಕಟ್ಟೋಗೋದ ಅಥವಾ ಮನೆಗೆ ದುಡ್ಡು ತೊಗೊಂಡೋಗೋದ ಇಂಥ ದುಸ್ಥಿತಿಲಿ ಇದ್ದೀವಿ ಅಂತ ಹೇಳ್ತಿರುವಂಥದ್ದು ಇದು ಕರೋನಾದ ಆಫ್ಟರ್ ಎಫೆಕ್ಟು ಕರೋನಾದಿಂದ ಆಟೋ ಚಾಲಕರ ಬದುಕು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು